ಸುಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ ವಿಟ್ಲ. ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ 14/1/2021 ಅಂದ್ರೆ ಗುರುವಾರ ಶುರುವಾಗಿ ಇಂದು 9ನೇ ದಿವಸ 22/1/2021 ಈ ಜಾತ್ರಾ ಮಹೋತ್ಸವದ ಈ ಸಂದರ್ಭದಲ್ಲಿ ಇಂದು ಅಂದ್ರೆ ಕೊನೆಯ ದಿವಸ ನಮ್ಮ ಈ ದೇವಸ್ಥಾನಕ್ಕೆ ಸುಳ್ಯದ 6 ಬಾರಿ MLA ಆ್ಯಂಡ್ ಈಗ ಮೊದಲನೇ ಬಾರಿಗೆ ಕರ್ನಾಟಕದ ಮೀನುಗಾರಿಕೆ ಹಾಗೂ ಬಂದರ್ ಸಚಿವರಾಗಿರುವ ಅಂಗಾರ ಸರ್ ಬರಲಿದ್ದಾರೆ. ಅವರೊಂದಿಗೆ ಸಂಜೀವ ಮಠಂದೂರು ಸರ್ ಹಾಗೇನೆ ರಾಜೇಶ್ ನಾಯಕ್ ಸರ್ ಬರಲಿದ್ದಾರೆ. ಇದು ನಮ್ಮ ವಿಟ್ಟದ ಶ್ರೀ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯಕ್ಕೆ ಸದ್ಯದಲ್ಲೇ ಈಗ ರಾಜೇಶ್ ನಾಯಕ್ ಸರ್, ಸಂಜೀವ ಮಠಂದೂರು ಸರ್ ಹಾಗೇನೆ ಅಂಗಾರ ಸರ್ ಭೇಟಿ ನೀಡಲಿದ್ದಾರೆ. ಎಸ್ ವಿ ಟಿ ವಿಯ ನ್ಯೂಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಸಂಜೀವ ಮಠಂದೂರು ಸರ್ ಹಾಗೇನೆ ರಾಜೇಶ್ ನಾಯಕ್ ಸರ್ ಹಾಗೇನೆ ನಮ್ಮ ಕರ್ನಾಟಕದ ಮೀನುಗಾರಿಕೆ ಹಾಗೇನೆ ಮೀನುಗಾರಿಕೆ ಸಚಿವರಾದ ಸಚಿವರು ಬರ್ತಾ ಇದ್ದಾರೆ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ದೇವಸ್ಥಾನದಲ್ಲಿ ಇಳಿತಾ ಇದ್ದಾರೆ. ಇನ್ನೇನು ದೇವಸ್ಥಾನದ ಒಳಗೆ ಪ್ರವೇಶಿಸಿ ದೇವರ ಪ್ರದರ್ಶನೆ ಮಾಡಲಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಅಂಗಾರೆ ಸರ್ ಹಾಗೇನೆ ಸಂಜೀವ ಮಠಂದೂರು ಸರ್ ಹಾಗೇನೆ ರಾಜೇಶ್ ನಾಯಕ್ ಸರ್ ಸಂಜೀವ ಮಠಂದೂರು ಸರ್ ಹಾಗೇನೆ ಅಂಗಾರೆ ಸರ್ ಹಾಗೇನೆ ನಮ್ಮ ಜೊತೆ ರಾಜೇಶ್ ನಾಯಕ್ ಸರ್ ಇದ್ದಾರೆ. ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಈಗಾಗಲೇ ದೇವರಿಗೆ ನಮಸ್ಕಾರ ಸಲ್ಲಿಸಿ ಈಗಾಗಲೇ ಹೊರಡ್ತಾ ಇದ್ದಾರೆ. ಈ ಸುಸಂದರ್ಭದಲ್ಲಿ ವಿ ಟಿ ವಿಯ ಮೂಲಕ ನೇರ ಪ್ರಸಾರ ಆಗ್ತಾ ಇದೆ. ಇದು ವಿ ಟಿ ವಿಯ ಮೂಲಕ ನೇರ ಪ್ರಸಾರ. ಸಂಜೀವ ಮಠಂದೂರು ಸರ್ ಹಾಗೇನೆ ರಾಜೇಶ್ ನಾಯಕ್ ಸರ್ ಹಾಗೇನೆ ಅಂಗಾರೆ ಸರ್ ನಮ್ಮ ಜೊತೆಗೆ ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಇಡೀ ವಿಟ್ಲದ ಪರವಾಗಿ. ಸರ್, ಇದು ಜಾತ್ರಾ ಮಹೋತ್ಸವಕ್ಕೆ ನೀವು ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಥವಾ ಇದಕ್ಕೂ ಮುಂಚೆ ಬಂದಿದ್ದೀರಾ? ಪ್ರಥಮ ಬಾರಿಗೆ ಬರ್ತಿದ್ದೇನೆ. ಈಗ ಪ್ರಥಮ ಬಾರಿಗೆ ಬರ್ತಾ ಇದ್ದೀರಾ ಸರ್, 6 ಬಾರಿ MLA ಆಗಿ ಈಗ ಪ್ರಥಮ ಬಾರಿಗೆ ಸಚಿವರಾಗಿದ್ದೀರಿ. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ. ಇದರ ಕುರಿತಾಗಿ ಏನು ಹೇಳ್ತೀರಾ ಸರ್? ಇಲ್ಲ, ಜನಗಳ ಆಶೀರ್ವಾದ, ದೇವರ ಅನುಗ್ರಹ, ಅದರಿಂದಾಗಿ 6 ಬಾರಿ ನಾನು ಶಾಸಕನಾಗಿ ಜನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರುವಂಥ ಸಮಯದಲ್ಲಿ ಪಾರ್ಟಿ ನಮಗೆ ಗುರುತು ಮಾಡಿ ಈ ಸ್ಥಾನವನ್ನು ಕೊಟ್ಟಿದೆ. ತುಂಬ ಸಂತೋಷ ಆಗಿದೆ. ಧನ್ಯವಾದ ಸರ್. ಸರ್, ಹಾಗೆಯೇ ಈ ಜಾತ್ರಾ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ವಿಟ್ಲದ ಜನತೆಗೆ ಒಂದು ಚಿಕ್ಕ ಸಂದೇಶ. ಜನತೆಗೆ ಈ ಒಂದು ಜಾತ್ರೋತ್ಸವ ಸಮಯದಲ್ಲಿ ಮನುಷ್ಯನಿಗೆ ನೆಮ್ಮದಿ ಸಿಗಬೇಕಾದ್ರೆ ಭಕ್ತಿ ಭಾರಿ ಪ್ರಮುಖವಾಗಿರುವಂಥದ್ದು. ನಮಗೆ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಕೂಡ ಭಕ್ತಿ ಪ್ರಧಾನವಾಗಿ ಬಿಟ್ಟರೆ ಮನುಷ್ಯನ ಜೀವನದಲ್ಲಿ ಆ ರೀತಿಯ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯತೆ
ಅದನ್ನು ಇನ್ನೂ ಕೂಡ ನಮ್ಮ ಧಾರ್ಮಿಕ ಸಾಂಸ್ಕೃತಿಕವಾಗಿರತಕ್ಕಂತ ನೆಲೆಗಟ್ಟನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಗಟ್ಟಿ ಮಾಡಿದ್ರೆ ಭಕ್ತಿಯನ್ನು ಕೂಡ ಭಕ್ತಿಯಲ್ಲಿ ಕೂಡ ಎರಡಿದೆ, ತೋರ್ಪಡಿಗೆಗೆ ಮತ್ತು ಒಂದು ಮನಪೂರ್ವಕವಾಗಿರತಕ್ಕಂತ ಭಕ್ತಿ ಇದೆ. ಅದರಲ್ಲಿ ಮನಪೂರ್ವಕವಾಗಿರತಕ್ಕಂತ ಭಕ್ತಿ ಏನಿದೆ ಅದಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು. ಅದರಿಂದ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿರತಕ್ಕಂತ ನೆಲೆಗಟ್ಟನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಎಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ಈ ಭಕ್ತಿ ಭಾವದ ಸಡಗರದ ಸಂಭ್ರಮಕ್ಕೆ ನೀವು ನಮ್ಮ ಜೊತೆ ಪಾಲ್ಗೊಳ್ಳುವಂಥದ್ದು ತುಂಬಾ ಖುಷಿ ತರುವಂಥ ವಿಷಯ ಸರ್. ಧನ್ಯವಾದ ಸರ್. ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ಈ ಕೊರೋನಾ ನಂತರದ ಈ ಮೊದಲ ಸಂಭ್ರಮ ಅಂತ ಹೇಳ್ಬೋದು, ಕೊರೋನಾ ನಂತರದ ವಿಟ್ಲದ ಮೊದಲನೇ ಸಡಗರ, ಮೊದಲನೇ ಸಂಭ್ರಮ, ಇದರ ಕುರಿತಾಗಿ ಎರಡು ಮಾತು ಹೇಳಿ ಸರ್. ಖಂಡಿತವಾಗಿಯೂ ಬಹಳಷ್ಟು ಜನಗಳು ಕಳೆದ ವರ್ಷ ಇಂಥ ಜಾತ್ರಾ ಮಹೋತ್ಸವಗಳಿಂದ ವಂಚಿತರಾಗಿದ್ದರು ಕೊರೋನಾ ಎಂಬ ಮಹಾಮಾರಿಯಿಂದ. ಈಗ ಪುನಃ ದೇವರ ದಯೆಯಿಂದ ಜನರು ತಮ್ಮ ಉತ್ಸವಗಳಲ್ಲಿ ಪಾಲ್ಗೊಳ್ಳೋ ಅವಕಾಶ ಸಿಕ್ಕಿದೆ. ಇದು ನಿರಂತರವಾಗಿ ನಡೀಲಿ, ಇನ್ನು ಯಾವುದೇ ಇಂಥ ಮಹಾಮಾರಿ ಬರದಿರಲಿ ಅಂತ ಆ ದೇವರ ಹತ್ರ ಪ್ರಾರ್ಥಿಸೋಣ ಅಷ್ಟೇ. ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಎಸ್ ಸರ್, ಪುತ್ತೂರು ಶಾಸಕರಾದ ಸಂಜೀವ ಮಠಂದ್ರ ಸರ್ ನಮ್ಮ ಜೊತೆಗಿದ್ದಾರೆ ಸರ್. ಎಸ್, ಜಾತ್ರೆಯ ಕುರಿತಾಗಿ ಎರಡು ಮಾತು ಹೇಳಿ ಸರ್. ಎಲ್ಲ ನಮ್ಮ ನಾಡಿನ ಜನತೆಗೆ ಹೊಸ ವರ್ಷ ಸಂಕ್ರಮಣದ ಶುಭಾಶಯಗಳು. ಅದರ ಜೊತೆಯಲ್ಲಿ ನಮ್ಮ ವಿಟ್ಲದ ಸೀಮೆ ದೇವರಾದಂಥ ಪಂಚಲಿಂಗೇಶ್ವರ ಜಾತ್ರೋತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ ಈ ವರ್ಷ ಭಗವಂತ ಎಲ್ಲರಿಗೂ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ, ಆ ಕೋವಿಡ್ ಮುಕ್ತ ಸಮಾಜ ಆಗಲಿ, ಎಲ್ಲ ಜನರು ತಮ್ಮ ದಿನನಿತ್ಯದ ಅಸಹಜ ಜೀವನಕ್ಕೆ ಬರಲಿಕ್ಕೆ ಪಂಚಲಿಂಗೇಶ್ವರ ಅನುಗ್ರಹ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ತುಂಬ ಹೃದಯದ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.